ಬದಲಾವಣೆಯನ್ನು ತರಬೇಕು. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾ ಇರುವಂತ ಅನ್ಯಾಯ ಅಂತೇಳಿ ಇವತ್ತು ನಾವೆಲ್ಲ ಈ ದೇಶವನ್ನ ಒಗ್ಗಟ್ಟು ಮಾಡಬೇಕು. ರಾಹುಲ್ ಗಾಂಧಿ ಅವರು ದಕ್ಷಿಣದಿಂದ ಕನ್ಯಾಕುಮಾರಿ ಪಾದಯಾತ್ರೆ ಕೂಡ ಮಾಡ್ತಾರೆ. ನಾವು ರಾಷ್ಟ್ರಧ್ವಜ ಈ ದೇಶದ ಸ್ವಾತಂತ್ರ್ಯ ಇದನ್ನ ನೆನೆಸ್ಕೊಂಡು ಜನರಿಗೆ ಅವರ ನೋವು ಜೊತೆ ಸ್ಪಂದಿಸಬೇಕು ಅಂತೇಳಿ ಈ ಪಾದಯಾತ್ರೆಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಒಂದೊಂದು ಕ್ಷೇತ್ರದಲ್ಲಿ ಈಗ ಹದಿನಾಲ್ಕನೇ ತಾರೀಕು 250 ಕಿಲೋಮೀಟರ್ ಆರನೇ ದಿನ ಇವತ್ತು ಹಮ್ಮಿಕೊಂಡಿದ್ದಾರೆ. ದಿನಕ್ಕೆ 15-20 ಕಿಲೋಮೀಟರ್ ಎಲ್ಲ ಹಮ್ಮಿಕೊಂಡಿದ್ದಾರೆ. ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ನನ್ನ 40 ವರ್ಷದ ಇತಿಹಾಸದಲ್ಲಿ ಇಂಥ ಕಾರ್ಯಕ್ರಮ ನಾವೇನು ಕೊಟ್ಟಿದ್ದೇವೆ. ನಾನೇ ACC ಈ ಕಾರ್ಯಕ್ರಮವನ್ನು ಸೂಚಿಸಿದ್ದು, ಸೋನಿಯಾ ಗಾಂಧಿಯವರು ಕೂಡ ಒಮ್ಮತ ವ್ಯಕ್ತಪಡಿಸಿದ್ದು. ಇವತ್ತು ಬಹಳ ಚೆನ್ನಾಗಿ ಮಾಲೂರಿನಲ್ಲಿ ನಡೀತಾ ಇದೆ. ಮೊನ್ನೆ ನಾನು ಇದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಿ 125,000 ಜನ ಇದ್ದರು. ಇದು ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ. 15ನೇ ತಾರೀಕು ಆಗಸ್ಟು ಎಲ್ಲ ಜನ ಬರ್ದು ಎಲ್ಲರೂ ಬರ್ತಾ ಇದ್ದಾರೆ. ಪಕ್ಷ ಭೇದ ಮರೆತು ಮಾಡ್ತಾ ಇದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ಜನ ರಾಷ್ಟ್ರಧ್ವಜ ಹಿಡಿದು ಹೆಜ್ಜೆ ಹಾಕ್ತಾರೆ. ಬಸ್ ಸ್ಟ್ಯಾಂಡು, ಕೆಂಪೇಗೌಡ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಿಡಿದು ನ್ಯಾಷನಲ್ ಕಾಲೇಜವರು. ನಾನು ಬೆಂಗಳೂರು ನಗರದವ್ರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ನೀವೆಲ್ಲ ಮೆಟ್ರೋ ಉಪಯೋಗಿಸ್ಬೇಕು. ಟ್ರಾಫಿಕ್ ಹೊರಗಡೆಯಿಂದ ಬರೋ ಜನರಿಗೆ ಟ್ರಾಫಿಕ್ ಅನುಕೂಲ ಮಾಡಿ, ನೀವು ಆದಷ್ಟು ನಿಮ್ಮ ನಿಮ್ಮ ಗಾಡಿಗಳಲ್ಲಿ ಮೆಟ್ರೋಲೇ ಹತ್ಕೊಂಡು ಬರಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ನೋಡಿ, ಯಡಿಯೂರಪ್ಪನವ್ರಿಗೆ ನಮಗೇನು ಹೇಳಬೇಕಂತಿಲ್ಲ. ಈಗ CM ಬದಲಾವಣೆ, ಅವರ ಮಂತ್ರಿಗಳು ಮಾತಾಡಿದ್ದು, ಮಂತ್ರಿಗಳು ವಿಚಾರ ತಿಳಿಸಿದ್ದು, ಶಾಸಕರು, ಮಾಜಿ ಶಾಸಕರು ಎಲ್ಲ ಕೂಡ ಅವರೇ ಚರ್ಚೆ ಮಾಡ್ಕೊಂಡು ಬರ್ತಾಯಿದ್ರು. ನನಗಾಯಿತು, ಈಗಾಗೋಯಿತು, ಫ್ರೀಡಮ್ ಒಳಗಡೆ ಮೂಮೆಂಟ್ಗಳಿಗೆ ಬಂತು ಅಂತೇಳಿ ಮಾಡ್ತಾಯಿದ್ರು. ಯಡಿಯೂರಪ್ಪನವ್ರೇನು ಬದಲ ಸೃಷ್ಟಿ ಮಾಡ್ತಾಯಿದ್ದೀವಿ ಅಂತ ನಮ್ಮೇಲೇನಲ್ಲ. ಫಸ್ಟ್ ಅವ್ರು ಹೇಳ್ದಕ್ಕೆ ಈಗ ಹೊಗೆ ಬರಬೇಕು, ಬೆಂಕಿ ಇಲ್ಲದೆ ಹೊಗೆ ಆಡೋಕ್ಕಾಗ್ತದ? ನಾವೇ ಮಾಡ್ತಾರೋ ಬಿಡ್ತಾರೋ ಅವ್ರು ಬಿಟ್ಟಿದ್ದು. ಬಟ್ ಅವರೆಲ್ಲ ಬಿಸಿ ಬಿಸಿ ಎಲ್ಲ, ನಾನು ಇವತ್ತು ಮಂತ್ರಿ ಆಗೋದೆ ನಾಳೆ ಆಗೋಯ್ತೆ, CM ಚೇಂಜ್ ಆಗ್ತದೆ, ನಾವು ಆಗ್ತದೆ, ಅವರಲ್ಲೇ ಮಾತಾಡ್ತಾ ಇದೆ. ನಮಗೂ ಕಿವಿಗೆ ಬಂದಿದೆ. ಮಾಧ್ಯಮದಲ್ಲೂ ನೀವು ಪ್ರಕಟಣೆ ಮಾಡ್ತೀರಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು? ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀವಿ, ಕಾಂಗ್ರೆಸ್ನ CM ಕನಸು ನನಸಾಗಲ್ಲ ಅಂತ ಹೇಳಿದ್ದಾರೆ. ಏನು ಬೇಕಾದ್ರೆ ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನಮಗೆ ಅವ್ರಿಗೆ ಅಧಿಕಾರ ಇದೆ, ನಮಗೆ ಚೆನ್ನಾಗಿದೆ. ರಾಜಕಾರಣದಲ್ಲಿ ಎಲ್ಲ ಸಾಧ್ಯತೆಗಳ ಕಲೆ, ಕರ್ನಾಟಕ ರಾಜ್ಯದಲ್ಲೂ ಆಗ್ಬೋದು, ಬೇರೆ ರಾಜ್ಯಗಳಲ್ಲೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಈ ಮಹಾರಾಷ್ಟ್ರದಲ್ಲೂ ಅವ್ರು ಮಾಡಿದ್ರು, ಅವರು ಜೊತೆ ಸೇರಿದ್ರು, ತಿರ್ಗಾ ಶಿವಸೇನೆ ಜೊತೆ ಸೇರಿ ನಾವು ಸರ್ಕಾರ ಮಾಡಿದ್ರು, ಎಲ್ಲ ನಡೀತಾ ಇರ್ತದೆ.